ದುನಿಯಾ ಸೂರಿಯವರ ಹೊಸ ಚಿತ್ರ ಕೆಂಡಸಂಪಿಗೆ. ನಾವೆಲ್ಲ ತುಂಬ ಕುತೂಹಲದಿಂದ ಕಾಯ್ತಾ ಇರುವಂಥ ಚಿತ್ರ. ಇದರಲ್ಲಿ ಕೆಂಡಸಂಪಿಗೆ ಶಬ್ದನೇ ನನಗೆ ಇಷ್ಟವಾದದ್ದು. ಆ ಕೆಂಡ ಮತ್ತು ಸಂಪಿಗೆ, ಸಂಪಿಗೆಯಲ್ಲಿ ಒಂದು ನವಿರುತನ ಇದೆ, ಸಾಫ್ಟ್ನೆಸ್ ಇದೆ, ಒಂದೇನೋ ಒಂದು ಪರಿಮಳ ಭರಿತವಾದಂಥ ಒಂದು ಅನುಭೂತಿ ಇದೆ. ಕೆಂಡ ಅನ್ನೋದು ಉರಿಯುವಂಥದ್ದು, ಹೀಗಾಗಿ ಆ ಕೆಂಡಸಂಪಿಗೆ ಅನ್ನುವಂಥದ್ದು ಆ ಇಡೀ ಚಿತ್ರದ ಅನುಭವವನ್ನು ಕಟ್ಟಿಕೊಡುವಂಥದ್ದು. ಸಾಮಾನ್ಯವಾಗಿ ಸೂರ್ಯವರ ಚಿತ್ರದಲ್ಲಿ ಏನು ಅಂದರೆ, ಸೂರ್ಯ ಒಬ್ಬ ಕಲೆಗಾರ, ಈಸ್ ಎ ಪೇಂಟರ್, ಅದ್ಭುತವಾದ ಕಲೆಗಾರ. ಅವರು ಸಾಮಾನ್ಯವಾಗಿ ಅವರ ಚಿತ್ರಗಳಲ್ಲಿ ಒಂದು ಫ್ರೇಮ್ಗೆ ಒಂದು ಒಂದು ತಮ್ಮ ಬಿಡಿ ಬಿಡಿಯಾದಂಥ ಒಂದು ಚಿತ್ರಿಕೆಗಳಿಗೆ ಅವರು ತುಂಬ ವ್ಯಾಮೋಹಿಗಾಗಿ ಅಂಟ್ಕೊಂಡಿರ್ತಾರೆ ಯಾವಾಗಲೂ. ಆದರೆ ಇದರಲ್ಲಿ ಆ ವ್ಯಾಮೋಹವನ್ನು ಅವರು ಬಿಟ್ಟು, ನಾನು ತೋರಿಸ್ತಾ ಇರೋದು ತುಂಬ ಚೆಂದಾಗಿರಬೇಕು ಹೌದು, ಆದರೆ ಅದಕ್ಕೂ ಮೀರಿ ಅದು ಚಲನಶೀಲವಾಗಿರಬೇಕು, ಅದು ಮುಂದೆ ಹೋಗ್ತಾ ಇರಬೇಕು ಅನ್ನುವಂಥ ಒಂದು ಒಂದು ತೀವ್ರತೆಯಲ್ಲಿ ಈ ಚಿತ್ರದ ದೃಶ್ಯಗಳನ್ನು ಪೋಣಿಸಿದ್ದಾರೆ. ಇಲ್ಲಿ ಮೊದಲ ಬಾರಿಗೆ ಸೂರಿ ಕೂತು ಕತೆ ಹೆಣೆಯೋದಕ್ಕಿಂತ, ಕೂತು ಅಥವಾ ನಿಂತು ಎರಡು ರೀತಿಯಲ್ಲೂ ಹೆಣೆದಿಲ್ಲ ಅವರು. ಅವರು ಸುರೇಂದ್ರನಾಥ್ ಅವರ ಒಂದು ಕಥೆಯನ್ನು ಆಯ್ದುಕೊಂಡಿದ್ದಾರೆ. ಸೊ ಅವರು ಬರೆದಿರುವಂಥ ಒಂದು ನೀಳ್ಗತೆ ಈ ಚಿತ್ರಕ್ಕೆ ಮೂಲ ಒಂದು ಆಧಾರ. ಹೀಗಾಗಿ ಆ ಕಥೆಯಲ್ಲಿ ಒಂದು ಇರುವಂಥ ಒಂದು ಡ್ರಾಮ್ಯಾಟಿಸಮ್, ಅಂದರೆ ಡ್ರಾಮ್ಯಾಟಿಕ್ ಎಲಿಮೆಂಟ್, ಒಂದು ನಾಟಕೀಯತೆ ಕಥೆಯಲ್ಲಿ ಇರುವಂಥ ಒಂದು ಸಾಹಿತ್ಯಿಕ ಮಾರ್ಧವ, ಅದೆರಡೂ ಕೂಡ ಈ ಚಿತ್ರಕ್ಕೆ ಒಂದು ಬಹಳ ಬಲಿಷ್ಠವಾದಂಥ ಬುನಾದಿಯನ್ನು ಒದಗಿಸಿವೆ. ಹೀಗಾಗಿ ಒಂದು ಕಥೆಯನ್ನು ಸುಮ್ಮನೆ ಕೂತು ಕತೆ ಬರೆಯೋದಕ್ಕಿಂತ ಈಗಾಗಲೇ ಬರೆದಿರುವಂಥ ಒಂದು ಒಳ್ಳೆಯ ಕಥೆಯನ್ನು ಇಟ್ಟುಕೊಂಡು ಒಳ್ಳೆಯ ಚಿತ್ರ ಮಾಡೋಕೆ ಹೋದರೆ ಖಂಡಿತ ಆ ಚಿತ್ರ ಸಾಮಾನ್ಯವಾಗಿ ಬರುವ ಚಿತ್ರಗಳಿಂದ ಎಷ್ಟೋ ಪಟ್ಟು ಚೆನ್ನಾಗಿರುತ್ತೆ ಅನ್ನೋದನ್ನು ಈ ಚಿತ್ರ ತೋರಿಸಿದೆ.